ಇದನ್ನು ಎಂಕ್ವೈರಿ ಮಾಡಿಸ್ತೀವಿ ಅಂತ ಹೇಳ್ತಾರೆ ಇವರು ಚೀಫ್ ಎಲೆಕ್ಟ್ರಿ ಸಿಇಒ ಏನಂತ ಹೇಳ್ತಾರೆ, ಡೀಲ್ ಕಮಿಷನ್ ಇದೆ ಎಂಕ್ವೈರಿ, ಅದು ಸತ್ಯ ಹೊರಗಡೆ ಬರ್ತದ, ತಪ್ಪಿಸ್ತಾರೆ ಶಿಕ್ಷೆ ಆಗ್ತದ. ಈಗ ಚೀಫ್ ಎಲೆಕ್ಷನ್ ಇವರು ಬಿ ಬಿ ಎಂ ಪಿ ಕಮಿಷನ್ ಇದಾರಲ್ಲ, ಅವ್ರ ಮೇಲೋ ಡಿವಿಲ್ ಕಮಿಷನರ್ ಮೇಲೋ ಐರಾರ್ಕಿನಲ್ಲಿ ಅವ್ರ ಮೇಲೆ ಎಂಕ್ವೈರಿ ಮಾಡೋಕ್ಕಾಗತ್ತೆ? ಇವರು ಬಿ ಬಿ ಎಂ ಪಿ ಕಮಿಷನರ್ ಮೇಲೆ ಮಾಡೋಕ್ಕಾಗತ್ತಾ? ಚೀಫ್ ಮಿನಿಸ್ಟರ್ ಮೇಲೆ ಮಾಡೋಕ್ಕಾಗತ್ತಾ? ಚೀಫ್ ಮಿನಿಸ್ಟರ್ ಯಾರು? ಈಗ ಬಸವರಾಜ ಬೊಮ್ಮಾಯಿ ಏನು ಬೆಂಗಳೂರು ನಗರಕ್ಕೆ ಉಸ್ತುವಾರಿ ಮಂತ್ರಿ, ಈ ಮಂತ್ರಿ ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿ ಅವರು, ಆಯ್ತಾ? ಅದಲ್ಲದೆ ಬೇರೆ ಮಂತ್ರಿಗಳೆಲ್ಲ ಇದ್ದಾರೆ. ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು, ಎಂಕ್ವೈರಿ ಆಗಬೇಕಲ್ಲ, ಅದು ಡಿವಿಲ್ ಕಮಿಷನರಿಂದ ಆಗ್ತದ? ಅದಕ್ಕೆ ನಾವೇನು ಹೇಳಿದ್ದೀವಿ ಅಂತಂದರೆ, ನೀವೇ ಇದನ್ನು ರೆಫರ್ ಮಾಡಿ, ಜುಡಿಷಿಯಲ್ ಎಂಕ್ವೈರಿ ಮಾಡಿಸಿ ಅಂಡರ್ ದಿ ಸೂಪರ್ವಿಷನ್ ಆಫ್ ದಿ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಮಾಡಿಸಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ಇವತ್ತಿನವರಿಗೆ ಕ್ರಮ ತಗ ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ? ನಾವು ಪೊಲೀಸ್ನವ್ರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪೊಲೀಸ್ ಕಮಿಷನರ್ಗೂ ಕೂಡ ಮೊನ್ನೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಚೀಫ್ ಮಿನಿಸ್ಟರ್ ಮೇಲೆ, ಪೊಲೀಸ್ ಐ ಮೀನ್ ಬಿ ಬಿ ಎಂ ಪಿ ಕಮಿಷನರ್ ಮೇಲೆ, ಬೇರೆಯವ್ರ ಮೇಲೆ, ಈ ನಕಲಿ ಬಿ ಎಲ್ ಓಗಳ ಮೇಲೆ, ಇವ್ರ ಮೇಲೆಲ್ಲ ಕೇಸ್ ತಗೋಬೇಕು ಅಂತ ಹೇಳಿದ್ದೀವಿ, ಮಾಡಿ ಅಂತ ಮಾಡಿದ್ದೀವಿ. ಒಬ್ಬರು ಮಾಡಿಲ್ಲ ಇವತ್ತಿನವರೆಗೆ. ಪ್ರೇಮ ಪೇಶಿ ಅಡ್ಮಿಟೆಡ್ಲಿ ಈಗ ಪರ್ಮಿಷನ್ ಕೊಟ್ಟಿದ್ದ ಲೆಟರ್ ಕ್ಯಾನ್ಸಲ್ ಮಾಡಿದ್ರೆ ಏನರ್ಥ? ಇವರು ಕೆಲವರ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡ್ರೆ ಏನರ್ಥ? ಗಿಲ್ಟಿ ಇಸ್ ಹ್ಯಾಪನ್ಡ್, ಗಿಲ್ಟಿ ಇಸ್ ಕಮಿಟೆಡ್ ಅಂತ ಆಯ್ತಲ್ವ? ತಪ್ಪು ಮಾಡಿದ್ದಾರೆ ಅಂತ ಆಯ್ತಲ್ಲ, ಸುಮ್ಮ ಸುಮ್ಮನೆ ಕ್ರಮ ತಗೊಳಕ್ಕಾಗತ್ತಾ? ತಪ್ಪು ಮಾಡಿದ್ದಾರೆ ಅಂತ ಆಯ್ತಲ್ಲ, ತಪ್ಪು ಮಾಡಿದ ಮೇಲೆ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು ಬೇಡ ಅದನ್ನು ತಗೊಳಕ್ಕೆ ಹಿಂದೆ ಹೊಡಿತಾರೆ. ಆಮೇಲೆ ಈ ಲಿಸ್ಟ್ನ ಸೀಜ್ ಮಾಡಬೇಕು ಬೇಡ, ಈಗ ಡಾಟಾ ಕಲೆಕ್ಟ್ ಮಾಡಿಬಿಟ್ಟಿದ್ದಾರೆ, ಆ ಡಾಟಾ ಎಲ್ಲ ಸೀಜ್ ಮಾಡಬೇಕು ಬೇಡ? ಸೀಜ್ ಮಾಡೋ ಡಾಟಾ ಕಲೆಕ್ಟ್ ಮಾಡೋ ಉದ್ದೇಶ ಏನು? ಎಮ್ ಎಲ್ ಎಗಳಿಗೆ, ವಾರ್ಡ್ ಎಲೆಕ್ಷನ್ ಕಾರ್ಪೊರೇಟರ್ಗಳಿಗೆ, ಪೊಲಿಟಿಕಲ್ ಪಾರ್ಟಿಗೆ ಮಾರ್ಕೊಳ್ಳೋಕ್ಕೆ ಮಾಡಿದ್ದಾರೆ. ಮತ್ತು ಫ್ರೀಯಾಗಿ ಸುಮ್ಮ ಸುಮ್ಮನೆ ಮಾಡ್ತಾನವ ಕೃಷ್ಣಪ್ಪ ರವಿಕುಮಾರ, ಸುಮ್ಮ ಸುಮ್ಮನೆ ಮಾಡ್ತಾನ? ಸೊ ಅದರಿಂದ ಸೀಜ್ ಮಾಡಬೇಕು, ಎಲ್ಲ ಡಾಟಾ ಏನೇನು ಕಲೆಕ್ಟ್ ಮಾಡಿದ್ದಾರೆ ಅದನ್ನು ಸೀಜ್ ಮಾಡಬೇಕು.